ಒಂದ್ಸಲ ನೀವೇ ಯೋಚನೆ ಮಾಡಿ, ಇದುವರೆಗೂ ಯಾರ ಕಣ್ಣಿಗೂ ಕಾಣಿಸ್ತಾ ಇರುವಂತ ಒಂದು ಮಿಸ್ಟೀರಿಯಸ್ ಆಗಿರೋ ಐಲ್ಯಾಂಡ್ ಎಲ್ಲಿದೆ ಅನ್ನೋ ಲೊಕೇಶನ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಆ ಲೊಕೇಶನ್ ನ ನೀವು ಫಾಲೋ ಮಾಡ್ಕೊಂಡು ಹೋದಾಗ ಅಲ್ಲಿರುವಂತ ಅದ್ಭುತನ ನೋಡಿ ನಿಮ್ಮ ಕಣ್ಣನ್ನ ನೀವೇ ನಂಬೋದಕ್ಕಾಗದೇ ಹೋದ್ರೆ ಹೇಗಿರುತ್ತೆ? ಹಾಗೆ ಆ ಐಲ್ಯಾಂಡ್ ನಲ್ಲಿ ನಿಮಗೆ ಸಾವಿರಾರು ಕೆಜಿ ಗಟ್ಟಲೆ ಚಿನ್ನ ಸಿಕ್ಬಿಟ್ರೆ ಏನ್ ಮಾಡ್ತೀರಾ ಅಂತ. ಯಾಕೆ ಅಂತಂದ್ರೆ ಇವತ್ತು ನಾವು ನೋಡೋಕೆ ಹೊರಟಿರೋದು ಕೂಡ ಅಂತದ್ದೇ ಒಂದು ಅಡ್ವೆಂಚರಸ್ ಆಗಿರೋ ಮೂವಿನ. ಈ ಮೂವಿ ಹೆಸರು ಜರ್ನಿ ಟು ದ ಮಿಸ್ಟೀರಿಯಸ್ ಐಲ್ಯಾಂಡ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಮೂವಿಯ ಮೊದಲ ಸೀನ್ ಅಲ್ಲಿ ನಮಗೆ ತೋರಿಸ್ತಾರೆ, ಶಾನ್ ಅನ್ನೋ 17 ವರ್ಷದ ಹುಡುಗ ಪೊಲೀಸ್ ಇಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾನೆ. ಹೀಗೆ ಶಾನ್ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಿಸ್ ಆಗಿ ಬೈಕ್ ನ ಸಮೇತ ಒಂದು ಸ್ವಿಮ್ಮಿಂಗ್ ಪೂಲ್ ನ ಒಳಗಡೆ ಬಿದ್ದೋಗ್ತಾನೆ. ಇದರಿಂದ ಪೊಲೀಸರು ಇವನನ್ನ ಹಿಡಿದು ಬಿಡ್ತಾರೆ. ನಂತರ ಶಾನ್ ನ ಸ್ಟೆಪ್ ಫಾದರ್ ಅಂದ್ರೆ ಎರಡನೇ ತಂದೆನ ಕರೆಸ್ತಾರೆ. ಇವನ ಹೆಸರು ಹ್ಯಾಂಕ್ ಅಂತ. ಹ್ಯಾಂಕ್ ಒಬ್ಬ ಎಕ್ಸ್ ಮಿಲಿಟರಿ ಆಫೀಸರ್, ಅಂದಂಗೆ ಈ ಪೊಲೀಸ್ ಕೂಡ ಬೇರೆ ಯಾರು ಅಲ್ಲ, ಇವನು ಕೂಡ ಹ್ಯಾಂಕ್ ನ ಫ್ರೆಂಡ್ ಏನೆ. ಈ ಪೊಲೀಸ್ ಹ್ಯಾಂಕ್ ಗೆ ಹೇಳ್ತಾನೆ, ನಿನ್ನ ಮಗ ಶಾನ್ ಎಲ್ಲರ ಕಣ್ಣನ್ನ ತಪ್ಪಿಸಿ ಸ್ಯಾಟಲೈಟ್ ಕಂಟ್ರೋಲ್ ರೂಮ್ ಒಳಗಡೆ ನುಗ್ಗಿದ್ದ. ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಶಾನ್ ಜೈಲ್ ಅಲ್ಲಿ ಇರ್ತಿದ್ದ, ಕರ್ಕೊಂಡು ಹೋಗೋ ಅವನನ್ನ ಅಂತ. ಇಲ್ಲೇ ನಮಗೆ ಗೊತ್ತಾಗುತ್ತೆ ಶಾನ್ ಗೆ ಹ್ಯಾಂಕ್ ನ ಕಂಡ್ರೆ ಸ್ವಲ್ಪನು ಕೂಡ ಇಷ್ಟ ಇಲ್ಲ ಅಂತ. ಆದ್ರೆ ಹ್ಯಾಂಕ್ ಆತರ ಅಲ್ಲ, ಶಾನ್ ಅವನ ಸ್ವಂತ ಮಗ ಅಲ್ದೇ ಇದ್ರು ಕೂಡ ತುಂಬಾ ಪ್ರೀತಿಯಿಂದ ನೋಡ್ತಿರ್ತಾನೆ. ನಂತರ ಮನೆಗೆ ಬಂದ್ಮೇಲೆ ಹ್ಯಾಂಕ್ ಹಾಗೂ ಶಾನ್ ನ ತಾಯಿ ಲಿಸ್ ಇಬ್ರು ಸೇರಿ ಶಾನ್ ಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ನೀನಿನ್ನು ಚಿಕ್ಕ ಹುಡುಗ, ಈ ತರ ಕೆಲಸನೆಲ್ಲ ಮಾಡಬಾರದು ಅಂತ. ಆದ್ರೆ ಶಾನ್ ಅವರ ಮಾತಿಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನಂತರದ ಸೀನ್ ನಲ್ಲಿ ಹ್ಯಾಂಗ್ ಶಾನ್ ನ ರೂಮ್ ಗೆ ಬಂದಾಗ ನೋಡ್ತಾನೆ, ಶಾನ್ ಒಂದು ಲೆಟರ್ ನಲ್ಲಿರುವಂತ ಕೋಲ್ಡ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಈ ತರ ಕೋಲ್ಡ್ಸ್ ಗಳನ್ನೆಲ್ಲ ಹ್ಯಾಂಗ್ ಆರಾಮಾಗಿ ಸಾಲ್ವ್ ಮಾಡ್ತಾನೆ. ಯಾಕೆ ಅಂತಂದ್ರೆ ಇವನು ಮೊದಲು US ನೇವಿಲಿ ಇದ್ದವನು. ಆಗ ಇವನು ಹೇಳ್ತಾನೆ, ನಾನು ನಿನಗೆ ಈ ಕೋಲ್ಡ್ಸ್ ಗಳನ್ನ ಅರ್ಥ ಮಾಡಿಸ್ತೀನಿ, ಆದ್ರೆ ಮೊದಲು ನೀನು ನಿನ್ನೆ ರಾತ್ರಿ ಯಾಕೆ ಸ್ಯಾಟಲೈಟ್ ಕಂಟ್ರೋಲ್ ರೂಮ್ ಗೆ ಹೋಗಿದ್ದೀಯ ಅನ್ನೋದನ್ನ ಹೇಳಬೇಕು ಅಂತಂದಾಗ ಸರಿ ಅಂತ ಶಾನ್ ಕೂಡ ಹೇಳ್ತಾನೆ, ನಿನ್ನೆ ರಾತ್ರಿ ನನಗೆ ರೇಡಿಯೋದಿಂದ ವಿಚಿತ್ರವಾಗಿರೋ ಮೆಸೇಜ್ ಸಿಕ್ತು, ಆದ್ರೆ ಆ ಮೆಸೇಜ್ ಗಳನ್ನ ಒಂದ್ ಕಡೆ ಬರ್ಕೊಳ್ಳೋಣ ಅಂದ್ರೆ ಸರಿಯಾಗಿ ಸಿಗ್ನಲ್ ಸಿಕ್ತಿರ್ಲಿಲ್ಲ, ಅದಕ್ಕೆ ನಾನು ಸ್ಯಾಟಲೈಟ್ ಕಂಟ್ರೋಲ್ ರೂಮ್ ಗೆ ಹೋಗಿ ಅಲ್ಲಿ ಸಿಗ್ನಲ್ ಸರಿಯಾಗಿ ಸಿಗೋ ಹಾಗೆ ಮಾಡ್ದೆ, ಆಗ ನನಗೆ ಆ ಮೆಸೇಜ್ ನಲ್ಲಿ ಈ ಕೋಲ್ಡ್ಸ್ ಗಳು ಸಿಕ್ತು ಅಂತ. ಸರಿ ಆಯ್ತು ಅಂತ ಹ್ಯಾಂಗ್ ಕೂಡ ಆ ಕೋಲ್ಡ್ಸ್ ಗಳನ್ನ ಡಿಕೋಡ್ ಮಾಡ್ತಾ ಹೇಳ್ತಾನೆ, ಇದರಲ್ಲಿ ಬರ್ದಿದೆ ದ ಐಲ್ಯಾಂಡ್ ಇಸ್ ರಿಯಲ್ ಅಂತ. ಇದನ್ನ ಕೇಳ್ತಿದ್ದಂಗೆನೆ ಶಾನ್ ತುಂಬಾನೇ ಎಕ್ಸೈಟ್ ಆಗಿ ಒಂದು ಬುಕ್ ಅನ್ನ ತೋರಿಸ್ತಾನೆ. ಈ ಬುಕ್ ನ ಹೆಸರು ದ ಮಿಸ್ಟೀರಿಯಸ್ ಐಲ್ಯಾಂಡ್ ಅಂತ. ಈ ಮಿಸ್ಟೀರಿಯಸ್ ಐಲ್ಯಾಂಡ್ ಅನ್ನ ಇದುವರೆಗೂ ಯಾರ ಕೈಲೂ ಕೂಡ ಹುಡುಕೋದಕ್ಕಾಗಿಲ್ಲ. ಈಗ ಇದ್ರ ಬಗ್ಗೆ ಮೆಸೇಜ್ ಕಳಿಸಿದ್ದಾರೆ ಅಂತಂದ್ರೆ ಯಾರೋ ಈ ಮಿಸ್ಟೀರಿಯಸ್ ಐಲ್ಯಾಂಡ್ ಅನ್ನ ಹುಡುಕಿದ್ದಾರೆ ಅಂತ. ಆ ಕೋಲ್ಡ್ಸ್ ಗಳನ್ನ ಇನ್ನೂ ಕೂಡ ಡಿಕೋಡ್ ಮಾಡಿದಾಗ ಇವರಿಗೆ ಮತ್ತೆರಡು ಬುಕ್ ಗಳ ಬಗ್ಗೆ ಗೊತ್ತಾಗುತ್ತೆ. ಈ ಬುಕ್ ಗಳಲ್ಲೂ ಕೂಡ ಐಲ್ಯಾಂಡ್ ನ ಬಗ್ಗೆನೇ ಬರೆದಿರೋದು. ಈಗ ಇವ್ರ ಹತ್ರ ಒಟ್ಟು 3 ಬುಕ್ ಗಳಿವೆ. ಈ 3 ಬುಕ್ ಗಳಲ್ಲೂ ಕೂಡ ಒಂದೊಂದು ಐಲ್ಯಾಂಡ್ ನ ಮ್ಯಾಪ್ ಗಳಿವೆ. ಮೊದಮೊದ್ಲು ಇವರಿಗೆ ಏನು ಕೂಡ ಅರ್ಥ ಆಗೋದಿಲ್ಲ. ನಂತರ ಹ್ಯಾಂಗ್ ಆ 3 ಮ್ಯಾಪ್ ಗಳನ್ನ ಒಂದು ಕಡೆ ಇಟ್ಟಾಗ ಇವರಿಗೆ ಆ ಮಿಸ್ಟೀರಿಯಸ್ ಐಲ್ಯಾಂಡ್ ನ ಮ್ಯಾಪ್ ಸಿಗುತ್ತೆ. ಅಷ್ಟೇ ಅಲ್ಲ, ಆ ಮಿಸ್ಟೀರಿಯಸ್ ಐಲ್ಯಾಂಡ್ ಯಾವ ಲೊಕೇಶನ್ ಅಲ್ಲಿ ಇದೆ ಅನ್ನೋದು ಕೂಡ ಇವರಿಗೆ ಗೊತ್ತಾಗೋಗುತ್ತೆ. ಇದರಿಂದ ಶಾನ್ ನಾನು ಆ ಮಿಸ್ಟೀರಿಯಸ್ ಐಲ್ಯಾಂಡ್ ನ ಹುಡ್ಕೊಂಡು ಹೋಗ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಹ್ಯಾಂಗ್ ಹೇಳ್ತಾನೆ, ಯಾರೋ ತಲೆಕೆಟ್ಟವನು ಮೆಸೇಜ್ ನ ಕಳಿಸ್ತಾ ಅಂತ, ನಾನು ನಿನ್ನ ಆತರ ಡೇಂಜರಸ್ ಆಗಿರುವಂತ ಜಾಕಿ ಕಳಿಸೋದಿಲ್ಲ ಅಂತ. ಆಗ ಶಾನ್ ಹೇಳ್ತಾನೆ, ಅವ್ರು ಯಾರೋ ತಲೆಕೆಟ್ಟಿರೋರಲ್ಲ, ಆ ಮೆಸೇಜ್ ಅನ್ನ ಕಳಿಸಿರೋದು ನನ್ನ ತಾತ. ಅವರು ಈ ಮಿಸ್ಟೀರಿಯಸ್ ಐಲ್ಯಾಂಡ್ ಅನ್ನ ಹುಡ್ಕೋದಕ್ಕೆ ಅವರು ಅರ್ಧ ಜೀವನನೇ ಕಳೆದು ಬಿಟ್ಟಿದ್ದಾರೆ. ಆದ್ರಿಂದ ನಾನು ಆ ಐಲ್ಯಾಂಡ್ ಅನ್ನು ಹುಡ್ಕೊಂಡು ಹೋಗ್ಲೇಬೇಕು ಅಂತ ಅಂದ್ರೂ ಕೂಡ ಹ್ಯಾಂಕ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಇದರಿಂದ ಶಾನ್ ತುಂಬಾ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ನಂತರ ಹ್ಯಾಂಕ್ ಕೂಡ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಲಿಸ್ ಹತ್ರ ಬಂದು ಹೇಳ್ತಾನೆ, ನಾನು ಶಾನ್ ನ ಕರ್ಕೊಂಡು ಆ ಮಿಸ್ಟೀರಿಯಸ್ ಐಲ್ಯಾಂಡ್ ಅನ್ನ ಹುಡ್ಕೋದಕ್ಕೆ ಹೋಗ್ತೀನಿ ಅಂತ. ಯಾಕೆ ಅಂತಂದ್ರೆ ಆ ಮಿಸ್ಟೀರಿಯಸ್ ಐಲ್ಯಾಂಡ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನು ಹಾಗೆ ಶಾನ್ ಒಟ್ಟಿಗೆ ಟೈಮ್ ಅನ್ನ ಸ್ಪೆಂಡ್ ಮಾಡಬಹುದು, ಇದರಿಂದ ನಮ್ಮ ಮಧ್ಯೆ ಇರುವಂತ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಸರಿ ಹೋಗುತ್ತೆ ಅಂತಂದಾಗ ಲಿಸ್ ಕೂಡ ಅದಕ್ಕೆ ಒಪ್ಕೋತಾಳೆ. ಲಿಸ್ ಇದಕ್ಕೆ ಒಪ್ಕೊಳ್ತಿದ್ದಂಗೆನೆ ಹ್ಯಾಂಗ್ ಟಿಕೆಟ್ ಅನ್ನ ಬುಕ್ ಮಾಡೇ ಬಿಡ್ತಾನೆ. ನಂತರ ಇವರಿಬ್ರು ಪಲಾವ್ ಅನ್ನೋ ಒಂದು ಜಾಗಕ್ಕೆ ಬರ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿಂದನೆ ಆ ಮಿಸ್ಟೀರಿಯಸ್ ಐಲ್ಯಾಂಡ್ ಗೆ ಹೋಗೋದಕ್ಕಾಗೋದು. ಇವರಿಬ್ರು ಬೋಟ್ ಇರೋರ ಹತ್ರ ಬಂದು ಇವ್ರು ಹೋಗ್ಬೇಕಾಗಿರುವಂತ ಜಾಗದ ಲೊಕೇಶನ್ ಅನ್ನ ತೋರಿಸ್ತಾರೆ. ಆದ್ರೆ ಯಾರು ಕೂಡ ಇವರನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗಿರೋದಿಲ್ಲ. ಯಾಕೆ ಅಂತಂದ್ರೆ ಇವರು ತೋರಿಸ್ತಿರುವಂತ ಲೊಕೇಶನ್ ನಲ್ಲಿ ಯಾವುದೇ ತರದ ಐಲ್ಯಾಂಡ್ ಇಲ್ಲ, ಅಲ್ಲಿರೋದು ಬರೀ ಸುಂಟರ ಗಾಳಿ ಚಂಡಮಾರುತ ಅಷ್ಟೇ ಅಂತ. ಇದರಿಂದ ಇವರಿಬ್ರು ತುಂಬಾ ಬೇಜಾರು ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಅಲ್ಲಿಗೆ ಗಬೋಟ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. $3,000 ಗೆ ಇವರಿಬ್ಬರನ್ನ ಆ ಡೇಂಜರಸ್ ಆಗಿರುವಂತ ಜಾಗಕ್ಕೆ ಇವನ ಹೆಲಿಕಾಪ್ಟರ್ ನಲ್ಲಿ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾನೆ. ಯಾಕೆ ಅಂತಂದ್ರೆ ಈ $3,000 ನಿಂದ ಇವನ ಮಗಳು ಕೈಲಿ ನಿನ್ನ ಕಾಲೇಜ್ ಗೆ ಸೇರಿಸಬಹುದು ಅಂತ. ಶಾನ್ ಅಂತೂ ಕೈಲಿ ನಿನ್ನ ನೋಡ್ತಿದ್ದಂಗೆನೆ ಅವಳನ್ನ ಇಷ್ಟಪಡೋದಕ್ಕೆ ಶುರು ಮಾಡೇ ಬಿಡ್ತಾನೆ. ನಂತರ ಈ 4 ಜನನು ಸಮುದ್ರದ ಮಧ್ಯದಲ್ಲಿರುವಂತ ಆ ಮಿಸ್ಟೀರಿಯಸ್ ಐಲ್ಯಾಂಡ್ ಅನ್ನ ಹುಡ್ಕೊಂಡು ಹೋಗ್ತಾರೆ. ಆ ಜಾಗಕ್ಕೆ ಬರ್ತಿದ್ದಂಗೆನೆ ಇವರು ತುಂಬಾನೇ ಗಾಬರಿ ಆಗೋಗ್ತಾರೆ. ಯಾಕೆ ಅಂತಂದ್ರೆ ಆ ಜಾಗದಲ್ಲಿ ತುಂಬಾನೇ ಭಯಂಕರವಾಗಿರುವಂತ ಚಂಡಮಾರುತ ಸುಂಟರ ಗಾಳಿ ಎಲ್ಲ ಇದೆ. ಮೊದಲು ಇಲ್ಲಿಂದ ನಾವು ಸೇಫ್ ಆಗಿ ಹೋಗ್ಬೇಕು ಅಂತ ಎಲ್ಲರೂ ಅನ್ಕೋತಿರ್ಬೇಕಾದ್ರೆ ಶಾನ್ ಹೇಳ್ತಾನೆ, ಬುಕ್ ನಲ್ಲಿ ಹೇಳಿರೋ ಪ್ರಕಾರ ನಾವು ಮಿಸ್ಟೀರಿಯಸ್ ಐಲ್ಯಾಂಡ್ ಗೆ ಹೋಗಿ ತಲುಪಬೇಕು ಅಂತಂದ್ರೆ ಈ ಚಂಡಮಾರುತದ ಒಳಗಡೆಯಿಂದ ಹೋಗ್ಬೇಕು ಅಂತ. ಆದ್ರೆ ಇದಕ್ಕೆ ಯಾರು ಕೂಡ ಒಪ್ಕೊಳ್ಳೋದಿಲ್ಲ.
ಮಾಡೋದಿಲ್ಲ. ಎಲ್ಲರೂ ಶಾನ್ಗೆ ಬೈತಾರೆ ನಿನ್ಗೇನು ತಲೆಗೆಲ್ಲ ಕೆಟ್ಟೋಗಿದ್ಯಾ ಅಂತ. ಮೊದಲು ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ನೋಡ್ತಾರೆ. ಆದ್ರೆ ಅಷ್ಟೊತ್ತಿಗೆ ಇವರ ಹೆಲಿಕಾಪ್ಟರ್ ಕಂಟ್ರೋಲ್ಗೆ ತಪ್ಪಿ ಅದಾಗದೇನೆ ಚಂಡಮಾರುತದ ಒಳಗಡೆ ಹೋಗ್ತಿರುತ್ತೆ. ಹೀಗೆ ಹೆಲಿಕಾಪ್ಟರ್ನ ಸಮೇತ ಎಲ್ಲರೂ ಕೂಡ ಆ ಚಂಡಮಾರುತದ ಒಳಗಡೆ ಹೊರಟೋಗ್ತಾರೆ. ಹಾಗೆ ಹೆಲಿಕಾಪ್ಟರ್ ಕೂಡ ಕ್ರ್ಯಾಶ್ ಆಗೋಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ಕಣ್ಣನ್ನ ಬಿಟ್ಟು ನೋಡಿದಾಗ ಇವರೆಲ್ಲರೂ ಆ ಮಿಸ್ಟೀರಿಯಸ್ ಐಲ್ಯಾಂಡ್ ನಲ್ಲಿ ಇರ್ತಾರೆ. ಆದ್ರೆ ಈ ಐಲ್ಯಾಂಡ್ ಏನು ಅಷ್ಟೊಂದು ಸ್ಪೆಷಲ್ ಆಗಿರೋದಿಲ್ಲ, ಮಾಮೂಲಿ ಐಲ್ಯಾಂಡ್ ತರನೇ ಇರುತ್ತೆ. ಹೀಗೆ ಅಲ್ಲಿದ್ದ ಒಂದು ಗುಹೆಯ ಒಳಗಡೆ ಹೋದಾಗ ಬಿಟ್ಟ ಕಣ್ಣನ್ನ ಬಿಟ್ಕೊಂಡೆ ನಿಂತ್ಕೊಬಿಡ್ತಾರೆ. ಯಾಕೆ ಅಂತಂದ್ರೆ ಇಷ್ಟು ಸುಂದರವಾಗಿರುವಂತ ಐಲ್ಯಾಂಡ್ ನ ಇವರು ಜೀವನದಲ್ಲೇ ನೋಡಿರೋದಿಲ್ಲ. ಅಷ್ಟೇ ಅಲ್ಲ, ಈ ಐಲ್ಯಾಂಡ್ ತುಂಬಾನೇ ಮಿಸ್ಟೀರಿಯಸ್ ಹಾಗೂ ತುಂಬಾನೇ ವಿಚಿತ್ರವಾದದ್ದು. ಯಾಕೆ ಅಂತಂದ್ರೆ ಈ ಐಲ್ಯಾಂಡ್ ನಲ್ಲಿ ಚಿಟ್ಟೆಗಳೆಲ್ಲ ದೊಡ್ಡ ಸೈಜ್ ನಲ್ಲಿ ಇರ್ತವೆ, ಹಾಗೆ ದೊಡ್ಡ ಸೈಜ್ ನಲ್ಲಿ ಇರಬೇಕಾದಂತ ಆನೆಗಳೆಲ್ಲ ಸಣ್ಣ ಸೈಜ್ ನಲ್ಲಿ ಇರ್ತವೆ. ಅಂದ್ರೆ ನಮ್ಮ ಪ್ರಪಂಚದಲ್ಲಿ ಸಣ್ಣ ಸೈಜ್ ನಲ್ಲಿರುವಂತ ಪ್ರಾಣಿ ಪಕ್ಷಿಗಳೆಲ್ಲ ಈ ಐಲ್ಯಾಂಡ್ ನಲ್ಲಿ ದೊಡ್ಡ ಸೈಜ್ ನಲ್ಲಿ ಇರ್ತವೆ, ಹಾಗೆ ದೊಡ್ಡ ಸೈಜ್ ನಲ್ಲಿರುವಂತ ಪ್ರಾಣಿ ಪಕ್ಷಿಗಳೆಲ್ಲ ಈ ಐಲ್ಯಾಂಡ್ ನಲ್ಲಿ ಸಣ್ಣ ಸೈಜ್ ನಲ್ಲಿ ಇರ್ತವೆ. ಅಲ್ಲೇ ಶಾನ್ ಗೆ ಹೊಗೆ ಹೋಗ್ತಿರೋದು ಕಾಣಿಸುತ್ತೆ. ಅಲ್ಲೇ ನನ್ನ ತಾತ ಇರಬಹುದು ಅಂತ ಅಲ್ಲಿಗೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಇವರು ಕೂಡ ಅವನಿಂದನೇ ಹೋಗ್ತಾರೆ. ಯಾಕೆ ಅಂತಂದ್ರೆ ಈಗ ಇವ್ರ ಹತ್ರ ಹೆಲಿಕಾಪ್ಟರ್ ಇಲ್ಲ. ಇವರು ಇಲ್ಲಿಂದ ಮತ್ತೆ ಮನೆಗೆ ಹೋಗ್ಬೇಕು ಅಂತಂದ್ರೆ ಶಾನ್ ನ ತಾತನ ಹುಡುಕ್ಬೇಕು. ಯಾಕೆ ಅಂತಂದ್ರೆ ಅವ್ರ ಹತ್ರ ಇರುವಂತ ರೇಡಿಯೋನ ಯೂಸ್ ಮಾಡಿಕೊಂಡು ಹೆಲ್ಪ್ಗೋಸ್ಕರ ಯಾರನ್ನಾದ್ರೂ ಕರೆಯೋಣ ಅಂತ. ನಂತರ ಎಲ್ಲರೂ ಹೋಗ್ತಿರ್ಬೇಕಾದ್ರೆ ಇವರು ಕಾಲಿಟ್ಕೊಂಡು ಹೋಗ್ತಿರುವಂತ ಬಂಡೆ ಒಡೆಯೋದಕ್ಕೆ ಶುರು ಆಗುತ್ತೆ. ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡಿದಾಗ ಇವರಿಗೆ ಗೊತ್ತಾಗುತ್ತೆ ಇವರು ಕಾಲಿಟ್ಕೊಂಡು ಹೋಗ್ತಿರೋದು ಬಂಡೆಗಳಲ್ಲ, ಮೊಟ್ಟೆಗಳು ಅಂತ. ಮೊಟ್ಟೆನೇ ಎಷ್ಟು ದೊಡ್ಡದಾಗಿರ್ಬೇಕಾದ್ರೆ ಇನ್ನ ಈ ಮೊಟ್ಟೆನೆ ಇಟ್ಟಿರುವಂತ ಪ್ರಾಣಿ ಎಷ್ಟು ದೊಡ್ಡದಾಗಿರ್ಬೋದು ಅಂತ ಇವರು ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಅಲ್ಲೇ ಪಕ್ಕದಲ್ಲಿ ಮಲಗಿರುವಂತ ಹಲ್ಲಿ ತರ ಕಾಣೋ ಪ್ರಾಣಿಗೆ ಎಚ್ಚರ ಆಗೋಗುತ್ತೆ. ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಅಂತ ಇವರೆಲ್ಲ ಓಡೋದಕ್ಕೆ ಶುರು ಮಾಡ್ತಾರೆ. ಆ ಪ್ರಾಣಿ ಕೂಡ ಏನು ಕಮ್ಮಿ ಆಗಿರ್ಲಿಲ್ಲ, ಇವ್ರನ್ನೆಲ್ಲ ತಿನ್ನೋದಕ್ಕೆ ಅಂತಾನೆ ಅಟ್ಟಾಡಿಸ್ಕೊಂಡು ಬರ್ತಿರುತ್ತೆ. ಇನ್ನೇನು ಇದು ಇವರನ್ನ ತಿನ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಯಾರೋ ಈ ಪ್ರಾಣಿ ಮೇಲೆ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡಿಬಿಡ್ತಾರೆ. ಇದರಿಂದ ಈ ಪ್ರಾಣಿ ಪ್ರಜ್ಞೆ ತಪ್ಪಿ ಬಿದ್ದೋಗುತ್ತೆ. ಈ ಪ್ರಾಣಿ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು ಅಂತ ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಶಾನ್ ನ ತಾತ ಅಲೆಕ್ಸಾಂಡರ್ ಆಂಡರ್ಸನ್. ಶಾನ್ ಅಂತೂ ಅವನ ತಾತನ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಅಲೆಕ್ಸಾಂಡರ್ಗೂ ಕೂಡ ಶಾನ್ ನ ತರನೇ ಹ್ಯಾಂಕ್ ನ ಕಂಡ್ರೆ ಆಗೋದಿಲ್ಲ ಅಂತ. ನಂತರ ಅಲೆಕ್ಸಾಂಡರ್ ಇವರೆಲ್ಲರಿಗೂ ನೀವು ಜೀವಂತವಾಗಿರ್ಬೇಕು ಅಂತಂದ್ರೆ ನನ್ನ ಜೊತೆ ಬನ್ನಿ ಅಂತ ಹೇಳಿ ಒಂದು ಟ್ರೀ ಹೌಸ್ ಹತ್ರ ಕರ್ಕೊಂಡು ಬರ್ತಾರೆ. ನೋಡಿದ್ರೆ ಈ ಕಾಡಲ್ಲೇ ಒಂದು ಒಳ್ಳೆ ಜೀವನನ ಈ ಅಲೆಕ್ಸಾಂಡರ್ ಬದುಕ್ತಿರ್ತಾರೆ. ನಂತರ ಹ್ಯಾಂಕ್ ನಾವ್ ಯಾರನ್ನಾದ್ರೂ ಸಹಾಯಕ್ಕೋಸ್ಕರ ಕರೆಯೋದಕ್ಕೆ ನಮ್ಗೆ ರೇಡಿಯೋ ಬೇಕು ಅಂತ ಅಲೆಕ್ಸಾಂಡರ್ ನ ಕೇಳಿದಾಗ ಆಗ ಅಲೆಕ್ಸಾಂಡರ್ ಹೇಳ್ತಾರೆ ಇಲ್ಲಿ ರೇಡಿಯೋ ಸಿಗ್ನಲ್ ಸಿಗೋದು ಅಷ್ಟೊಂದು ಸುಲಭ ಅಲ್ಲ, ಸ್ಯಾಟಲೈಟ್ ಈ ಐಲ್ಯಾಂಡ್ ನ ಕಡೆಗೆ ಬಂದಾಗ ಮಾತ್ರ ನಮ್ಗೆ ಸಿಗ್ನಲ್ ಸಿಗೋದು, ಆಗ ಬೇಕಾದ್ರೆ ನಾವು ಬೇರೆಯವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಆದ್ರೆ ಸ್ಯಾಟಲೈಟ್ ಈ ಐಲ್ಯಾಂಡ್ ನ ಕಡೆಗೆ ಬರೋದಕ್ಕೆ ಇನ್ನು 2 ವಾರ ಆಗುತ್ತೆ, 2 ವಾರ ನಾವು ಇಲ್ಲೇ ಕಾಯ್ಬೇಕು ಅಂತ. ಇದು ಯಾರಿಗೂ ಇಷ್ಟ ಇಲ್ಲದೆ ಇದ್ರು ಕೂಡ ಬೇರೆ ದಾರ ಇಲ್ಲದೆ ಸುಮ್ಮನಾಗ್ತಾರೆ. ನಾಳೆ ನಿಮ್ನೆಲ್ಲ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಆ ಅದ್ಭುತನ ನೋಡೋದಕ್ಕೆ ರೆಡಿ ಆಗಿರಿ ಅಂತ ಹೇಳಿ ಅಲೆಕ್ಸಾಂಡರ್ ಮಲ್ಕೋತಾರೆ. ನಂತರ ಮಾರನೆ ದಿನ ಅಲೆಕ್ಸಾಂಡರ್ ಇವ್ರನ್ನೆಲ್ಲ ಕರ್ಕೊಂಡು ಒಂದು ಜಾಗಕ್ಕೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಇವ್ರ್ಯಾರಿಗೂ ಇವರ ಕಣ್ಣನ್ನೇ ನಂಬೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲೊಂದು ತುಂಬಾನೇ ಸುಂದರವಾಗಿರುವಂತ ಸಿಟಿ ಇರುತ್ತೆ. ಇವ್ರನ್ನೆಲ್ಲ ಆ ಸಿಟಿ ಒಳಗಡೆ ಕರ್ಕೊಂಡು ಬಂದು ಅಲೆಕ್ಸಾಂಡರ್ ಹೇಳ್ತಾರೆ ಇದು ದ ಲಾಸ್ಟ್ ಸಿಟಿ ಆಫ್ ಅಟ್ಲಾಂಟಿಸ್ ಅಂತ. ನಿಮ್ಗೆ ದ ಲಾಸ್ಟ್ ಸಿಟಿ ಆಫ್ ಅಟ್ಲಾಂಟಿಸ್ ನ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಹೇಳ್ಬಿಡ್ತೀನಿ ಕೇಳಿ. ನಮ್ಮ ಪ್ರಪಂಚದಲ್ಲಿ ನಿಜವಾದ ಒಂದು ಮ್ಯಾಜಿಕಲ್ ಸಿಟಿ ಅಟ್ಲಾಂಟಿಸ್ ಇದೆ. ಸಾವಿರಾರು ವರ್ಷಗಳ ಹಿಂದೆ ಅದು ಸಮುದ್ರದಲ್ಲಿ ಮುಳುಗೋಗಿದೆ ಅಂತ ಹೇಳ್ತಾರೆ. ಆದ್ರೆ ಆ ಸಿಟಿ ಯಾವ ಜಾಗದಲ್ಲಿ ಮುಳುಗೋಗಿದೆ ಅಂತ ಯಾರ ಕೈಲೂ ಕೂಡ ಇನ್ನೂ ಕಂಡುಹಿಡಿಯೋದಕ್ಕೆ ಆಗ್ಲಿಲ್ಲ. ಆ ಅಟ್ಲಾಂಟಿಸ್ ಸಿಟಿನ ಫಿಕ್ಷನಲ್ ಆಗಿ ಈ ಮೂವಿಲಿ ತೋರಿಸಿರೋದು. ಅಟ್ಲಾಂಟಿಸ್ ಸಿಟಿನ ನೋಡುವಂತ ಭಾಗ್ಯ ನಮ್ಗೆ ಸಿಕ್ತು ಅಂತ ಇವರೆಲ್ಲರೂ ಖುಷಿ ಆಗ್ತಾರೆ. ಹಾಗೆ ಅಲೆಕ್ಸಾಂಡರ್ ಹೇಳ್ತಾರೆ ಈ ಐಲ್ಯಾಂಡ್ 70 ವರ್ಷಗಳ ಕಾಲ ನೀರಿನ ಒಳಗಡೆ ಇರುತ್ತೆ, ಮತ್ತೆ 70 ವರ್ಷಗಳ ಕಾಲ ನೀರಿನ ಮೇಲೆ ಇರುತ್ತೆ ಅಂತ. ಹೀಗೆ ಇವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ಹ್ಯಾಂಕ್ ಅಲ್ಲಿದ್ದಂತ ನೀರನ್ನ ಟೇಸ್ಟ್ ಮಾಡಿ ತುಂಬಾ ಗಾಬರಿಯಿಂದ ಇವರೆಲ್ಲರಿಗೂ ಹೇಳ್ತಾನೆ ಸಮುದ್ರದ ನೀರು ಐಲ್ಯಾಂಡ್ ಅನ್ನು ತುಂಬುದಕ್ಕೆ ಶುರುವಾಗಿದೆ, ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಇನ್ನು 1 ವಾರದಷ್ಟರಲ್ಲಿ ಈ ಐಲ್ಯಾಂಡ್ ನೀರಿನ ಒಳಗಡೆ ಮುಳುಗೋಗುತ್ತೆ ಅಂತ. ಅಂದ್ರೆ 70 ವರ್ಷಗಳಿಂದನೂ ಈ ಐಲ್ಯಾಂಡ್ ನೀರಿನ ಮೇಲೆನೆ ಇದೆ ಅಂತ. ಇದರಿಂದ ಇವರೆಲ್ಲರಿಗೂ ತುಂಬಾನೇ ಭಯ ಆಗೋದಕ್ಕೆ ಶುರು ಆಗೋಗುತ್ತೆ. ಯಾಕೆ ಅಂತಂದ್ರೆ ರೇಡಿಯೋ ಸಿಗ್ನಲ್ ಸಿಗೋದಕ್ಕೆ ಇನ್ನು 2 ವಾರ ಆಗುತ್ತೆ, ಆದ್ರೆ ಅಷ್ಟೊತ್ತಿಗೆ ಐಲ್ಯಾಂಡ್ ಮುಳುಗೋಗುತ್ತೆ ಅಂತ. ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಬೇರೆ ಯಾವ್ದಾದ್ರು ದಾರಿ ಸಿಗುತ್ತಾ ಅಂತ ಇವರೆಲ್ಲರೂ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಾನ್ ಗೆ ಈ ಮಿಸ್ಟೀರಿಯಸ್ ಐಲ್ಯಾಂಡ್ ಬುಕ್ ನಲ್ಲಿ ಬರೆದಿರೋದು ನೆನಪಾಗುತ್ತೆ. ಕ್ಯಾಪ್ಟನ್ ನೀಮೋ ಅನ್ನೋ ಒಬ್ಬ ರಾಜ ಒಂದು ಸಬ್ಮರಿನ್ ನ ಈ ಐಲ್ಯಾಂಡ್ ನಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ. ಆ ಸಬ್ಮರಿನ್ ಏನಾದ್ರೂ ಇವರಿಗೆ ಸಿಕ್ಬಿಟ್ರೆ ಈ ಐಲ್ಯಾಂಡ್ ಇಂದ ಆರಾಮಾಗಿ ಹೊರಗಡೆ ಹೋಗ್ಬೋದು. ಆದ್ರಿಂದ ಇವರೆಲ್ಲರೂ ಸೇರಿ ಕ್ಯಾಪ್ಟನ್ ನೀಮೋ ಸಮಾಧಿ ಹತ್ರ ಬರ್ತಾರೆ. ಅಲ್ಲಿ ಇವರಿಗೆ ಒಳಗಡೆ ಹೋಗೋದಕ್ಕೆ ಒಂದು ದಾರಿ ಸಿಗುತ್ತೆ. ಕೈಲಿನಿ ನಾನು ಹೋಗ್ತೀನಿ ಅಂತ ಹೇಳಿ ಒಳಗಡೆ ಬರ್ತಾಳೆ. ಅಲ್ಲಿ ಕ್ಯಾಪ್ಟನ್ ನೀಮೋ ಡೆಡ್ ಬಾಡಿ ಹತ್ರ ಒಂದು ಡೈರಿ ಇರುತ್ತೆ, ಅದನ್ನ ಇವಳು ತಗೊಂಡಾಗ ಆ ಜಾಗ ಕುಸಿಯೋದಕ್ಕೆ ಶುರುವಾಗೋಗುತ್ತೆ. ಆದ್ರೂ ಕೂಡ ಹೇಗೋ ಮಾಡಿ ಅಲ್ಲಿಂದ ಇವಳು ತಪ್ಪಿಸ್ಕೊಂಡು ಹೊರಗಡೆ ಬಂದ್ಬಿಡ್ತಾಳೆ. ನಂತರ ಆ ಡೈರಿಯಿಂದ ಇವರಿಗೆ ಗೊತ್ತಾಗುತ್ತೆ ಆ ಸಬ್ಮರೀನ್ ಈ ಐಲ್ಯಾಂಡ್ ನ ನಾರ್ತ್ ಸೈಡ್ ನ ತುದಿಯಲ್ಲಿದೆ ಅಂತ. ಅದಕ್ಕೆ ಇವರು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅಲ್ಲಿಗೆ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇಲ್ಲಿಂದ ಇವರು ನಾರ್ತ್ ಸೈಡ್ ನ ಕಡೆಗೆ ಹೋಗಿ
ಹೋಗೋದಕ್ಕೆ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಹೋಗ್ತಿರಬೇಕಾದ್ರೆ ಇವರಿಗೆ ದೊಡ್ಡ ದೊಡ್ಡ ಇರುವೆಗಳು ವಿಚಿತ್ರವಾದ ಮರಗಳೆಲ್ಲ ಕಾಣಿಸ್ತವೆ. ತುಂಬಾ ಹೊತ್ತು ನಡೆಕೊಂಡು ಮುಂದೆ ಸಾಗ್ತಿರಬೇಕಾದ್ರೆ ಜ್ವಾಲಾಮುಖಿ ಸಿಡಿಯೋದಕ್ಕೆ ಶುರುವಾಗುತ್ತೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದ್ರೆ ಆ ಜ್ವಾಲಾಮುಖಿಲಿ ಬರ್ತಿರೋದು ಬೆಂಕಿ ಅಲ್ಲ, ಬದಲಾಗಿ ಚಿನ್ನ. ಹೌದು, 24 ಕ್ಯಾರೆಟ್ ಗೋಲ್ಡ್. ಅದನ್ನ ನೋಡಿ ಶಾನ್ ಎಲ್ಲರಿಗೂ ಹೇಳ್ತಾನೆ, ನಡಿರಿ ಆ ಜ್ವಾಲಾಮುಖಿ ಹತ್ರ ಹೋಗೋಣ ಅಂತ. ಆದ್ರೆ ಅದಕ್ಕೆ ಹ್ಯಾಂಗ್ ಪರ್ಮಿಷನ್ ಅನ್ನ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಜ್ವಾಲಾಮುಖಿ ಹತ್ರ ಹೋಗೋಷ್ಟರಲ್ಲಿ 3-4 ದಿನ ಆಗೋಗುತ್ತೆ. ಆಮೇಲೆ ಈ ಐಲ್ಯಾಂಡ್ ಇಂದ ಹೊರಗಡೆ ಹೋಗೋದಕ್ಕೆ ಟೈಮ್ ಸಿಗೋದಿಲ್ಲ, ನಾವು ಇಲ್ಲೇ ಮುಳುಗೋಗ್ತೀವಿ ಅಂತ. ಆಗ ಕೈಲಿ ನೀನು ಕೂಡ ಹ್ಯಾಂಗ್ ಹೇಳ್ತಿರೋದು ಸರಿ ಇದೆ ಅಂತ ಹೇಳ್ತಾಳೆ. ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಲ್ಲಿಂದ ಎಲ್ಲರೂ ಮುಂದೆ ಸಾಗ್ತಾರೆ. ಹೀಗೆ ನಡೀತಾ ನಡೀತಾ ಇವರಿಗೆ ಗೊತ್ತಾಗೋಗುತ್ತೆ ಇವರು ನಾರ್ತ್ ಸೈಡ್ ಗೆ ಹೋಗಿ ತಲುಪೋಷ್ಟರಲ್ಲಿ ತುಂಬಾ ಟೈಮ್ ಹಿಡಿಯುತ್ತೆ ಅಂತ. ಆದ್ರಿಂದ ಅಲೆಕ್ಸಾಂಡರ್ ಒಂದು ದೊಡ್ಡ ಜೇನಿನ ನೊಣದ ಮೇಲೆ ಕೂತ್ಕೊಂಡು ಹೇಳ್ತಾನೆ, ನಾವು ಇದರಿಂದ ಹೋದ್ರೆ ನಾರ್ತ್ ಸೈಡ್ ನ ತುದಿಗೆ ಹೋಗಿ ಬೇಗ ತಲುಪಬಹುದು ಅಂತ. ಸರಿ ಅಂತ ಎಲ್ಲರೂ ಕೂಡ ಒಂದೊಂದು ಜೇನಿನ ನೊಣದ ಮೇಲೆ ಕೂತ್ಕೊಂಡು ನಾರ್ತ್ ಸೈಡ್ ನ ಕಡೆಗೆ ಜರ್ನಿಯನ್ನ ಮತ್ತೊಂದು ಸಲ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಇವರು ತುಂಬಾ ಖುಷಿಯಿಂದನೇ ಹೋಗ್ತಿರಬೇಕಾದ್ರೆ ದೊಡ್ಡ ಸೈಜ್ ನಲ್ಲಿರುವಂತ ಪಕ್ಷಿಗಳು ಜೇನಿನ ನೊಣನ ತಿನ್ನೋದಕ್ಕೆ ಬರ್ತವೆ. ಯಾಕೆ ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಪಕ್ಷಿಗಳು ಕ್ರಿಮಿ ಕೀಟಗಳನ್ನ ತಿಂತಾವೆ ಅಂತ. ನಂತರ ಇವರೆಲ್ಲರೂ ಒಂದು ಪ್ಲಾನ್ ಅನ್ನ ಮಾಡಿ ಇವರಿಂದ ಬರ್ತಿದ್ದಂತ ಎರಡು ದೊಡ್ಡ ಪಕ್ಷಿಗಳನ್ನ ಒಂದಕ್ಕೊಂದು ಡ್ಯಾಶ್ ಆಗೋ ಹಾಗೆ ಮಾಡಿಬಿಡ್ತಾರೆ. ಇನ್ನೊಂದು ಪಕ್ಷಿ ಶಾನ್ ನ ಹಿಂದೆನೆ ಬರ್ತಿರುತ್ತೆ. ಆಗ ಶಾನ್ ಆ ಪಕ್ಷಿನ ಒಂದು ಸ್ಪೈಡರ್ ನ ವೆಬ್ ನ ಒಳಗಡೆ ಸಿಗಾಕೊಳ್ಳ ಹಾಗೆ ಮಾಡಿಬಿಡ್ತಾನೆ. ಆದ್ರೆ ಇದರಲ್ಲಿ ಶಾನ್ ನ ಕಾಲಿಗೂ ಕೂಡ ಏಟಾಗೋಗುತ್ತೆ. ನಂತರ ಹೀಗೆ ಇವರು ನಡೀತಾ ನಡೀತಾ ಕತ್ಲಾಗೋಗುತ್ತೆ. ಆದ್ರಿಂದ ಅಲ್ಲೇ ಒಂದು ಜಾಗದಲ್ಲಿ ರೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಕಡೆ ಕೈಲಿನಿ ಹಾಗೂ ಅವಳ ತಂದೆ ನೀರನ್ನ ತರೋದಕ್ಕೆ ಅಂತ ಬಂದಾಗ ಅವಳ ತಂದೆ ಅವಳಿಗೆ ಹೇಳ್ತಾನೆ, ನಾನು ಹೇಗಾದ್ರೂ ಮಾಡಿ ನಿನ್ನನ್ನ ಕಾಲೇಜ್ಗೆ ಸೇರಿಸ್ತೀನಿ ಅಂತ. ಈ ಕಡೆ ಶಾನ್ ಅವನ ಕಾಲಿನ ನೋವನ್ನ ಮರೀಲಿ ಅಂತ ಹ್ಯಾಂಗ್ ಸಾಂಗ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಈ ಸಾಂಗ್ ಅನ್ನ ಇವರು ಮೂರು ಜನ ಕೂಡ ತುಂಬಾನೇ ಎಂಜಾಯ್ ಮಾಡ್ತಾರೆ. ಹ್ಯಾಂಕ್ ನ ಒಳ್ಳೆತನ ನೋಡಿ ಶಾನ್ ಹಾಗೂ ಅಲೆಕ್ಸಾಂಡರ್ ಗೆ ಅವನ ಮೇಲಿರುವಂತ ಕೋಪ ಎಲ್ಲ ಹೋಗಿ ಹ್ಯಾಂಗ್ ಕೂಡ ನಮ್ಮವನೇ ಅಂತ ಅಕ್ಸೆಪ್ಟ್ ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮಾರನೇ ದಿನಕ್ಕೆ ಶಿಫ್ಟ್ ಆಗುತ್ತೆ. ಎಲ್ಲರೂ ಎದ್ದು ನೋಡಿದ್ರೆ ಸಮುದ್ರದ ನೀರೆಲ್ಲ ತುಂಬಾ ಫಾಸ್ಟ್ ಆಗಿ ಐಲ್ಯಾಂಡ್ ನ ಒಳಗಡೆ ತುಂಬಿಕೊತಿರುತ್ತೆ. ಆಗ ಹ್ಯಾಂಕ್ ಗೆ ಗೊತ್ತಾಗುತ್ತೆ ಈಗ ಒಂದು ವಾರ ಅಲ್ಲ 2-3 ಗಂಟೆ ಒಳಗಡೆನೆ ಐಲ್ಯಾಂಡ್ ಮುಳುಗೋಗುತ್ತೆ ಅಂತ. ಅದೇ ಸಮಯಕ್ಕೆ ನೋಡ್ತಾರೆ ಕೈಲಿನಿ ತಂದೆ ಗಬೋಟೋ ಎಲ್ಲೂ ಕೂಡ ಕಾಣಿಸೋದಿಲ್ಲ. ನಿಧಾನವಾಗಿ ಕೈಲಿನಿಗೆ ಗೊತ್ತಾಗುತ್ತೆ ಚಿನ್ನನ ಹುಡ್ಕೊಂಡು ಬರೋದಕ್ಕೆ ಆ ಜ್ವಾಲಾಮುಖಿ ಹತ್ರ ಅವಳ ತಂದೆ ಹೋಗಿದ್ದಾನೆ ಅಂತ. ಯಾಕೆಂತಂದ್ರೆ ಅವಳ ತಂದೆ ನಿನ್ನೆ ರಾತ್ರಿನೇ ಹೇಳ್ತಿದ್ನಲ್ಲ ಹೇಗಾದ್ರೂ ಮಾಡಿ ನಿನ್ನನ್ನ ಕಾಲೇಜ್ಗೆ ಸೇರಿಸ್ತೀನಿ ಅಂತ. ಆಗ ಅಲೆಕ್ಸಾಂಡರ್ ಹೇಳ್ತಾನೆ, ನಾನು ಕೈಲಿನಿ ಗಬೋಟನ ಹುಡ್ಕೊಂಡು ಬರ್ತೀವಿ, ಅಷ್ಟರಲ್ಲಿ ನೀವು ಹೇಗಾದ್ರೂ ಮಾಡಿ ಸಬ್ಮರಿನ್ ನ ಹುಡುಕಿರಿ ಅಂತ. ಅದಕ್ಕೆ ಶಾನ್ ಹಾಗೂ ಹ್ಯಾಂಗ್ ಕೂಡ ಸರಿ ಅಂತ ಒಪ್ಕೋತಾರೆ. ಈ ಕಡೆ ಗಬೋಟನ ತೋರಿಸ್ತಾರೆ, ಆ ಜ್ವಾಲಾಮುಖಿ ಹತ್ರ ಬಂದು ತಲುಪಿರ್ತಾನೆ. ಸಿಕ್ಕಂತ ಚಿನ್ನನ ಎತ್ಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟ ಪಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಕೈಲಿನಿ ಬಂದು ಹೇಳ್ತಾಳೆ, ನನಗೆ ಇದೆಲ್ಲ ಏನು ಬೇಡ, ನನಗೆ ನೀವು ಬೇಕು ಅಂತ. ಆಗ ಗಬೋಟನು ಕೂಡ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅವಳ ಜೊತೆ ನಾರ್ತ್ ಸೈಡ್ ನ ತುದಿಗೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಶಾನ್ ಮತ್ತೆ ಹ್ಯಾಂಗ್ ಐಲ್ಯಾಂಡ್ ನ ನಾರ್ತ್ ಸೈಡ್ ನ ತುದಿಗೆ ಬಂದು ತಲುಪ್ತಾರೆ. ಆದ್ರೆ ಇಲ್ಲಿ ಇವರಿಗೆ ಸಮುದ್ರದ ನೀರನ್ನ ಬಿಟ್ಟು ಇನ್ನೇನು ಕೂಡ ಕಾಣಿಸೋದಿಲ್ಲ. ಇದರಿಂದ ಇವರು ತುಂಬಾ ಬೇಜಾರು ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಹ್ಯಾಂಕುಗೆ ಅಲ್ಲೊಂದು ಮೆಟ್ಟಿಲು ಕಾಣಿಸುತ್ತೆ. ಅದನ್ನ ನೋಡಿ ಹ್ಯಾಂಕುಗೆ ಅರ್ಥ ಆಗೋಗುತ್ತೆ ನೀರು ತುಂಬಾ ಮೇಲ್ ಬಂದ್ಬಿಟ್ಟಿದೆ ಅಂತ. ಆದ್ರಿಂದ ಇವರು ಆಕ್ಸಿಜನ್ ಪ್ಯಾಕ್ ಗಳನ್ನ ಮಾಡ್ಕೊಂಡು ನೀರಿನ ಒಳಗಡೆ ಹಾರೆ ಬಿಡ್ತಾರೆ. ಅಲ್ಲಿ ಅವರಿಗೆ ಕ್ಯಾಪ್ಟನ್ ನೀಮೋ ಬಚ್ಚಿಟ್ಟಿರುವಂತ ಸಬ್ಮರಿನ್ ಕಾಣಿಸುತ್ತೆ. ಇದರಿಂದ ಇವರು ತುಂಬಾ ಖುಷಿಯಾಗಿ ಅದ್ರ ಹತ್ರ ಹೋಗಿ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾಗ ಅಲ್ಲಿಗೆ ಕರೆಂಟ್ ಶಾಕ್ ಅನ್ನ ಕೊಡುವಂತ ಮೀನು ಬಂದು ಇವರಿಬ್ಬರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡುತ್ತೆ. ಆದ್ರೆ ಅಷ್ಟರಲ್ಲಿ ಇವರು ಹೇಗೋ ಮಾಡಿ ಆ ಸಬ್ಮರಿನ್ ಒಳಗಡೆ ಬಂದ್ಬಿಡ್ತಾರೆ. ನಂತರ ಇವರು ಸಬ್ಮರಿನ್ ಒಳಗಡೆ ಬಂದು ಇಂಜಿನ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಅದು ಸ್ಟಾರ್ಟ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇದ್ರೊಳಗಡೆ ಇರುವಂತ ತುಂಬಾ ಹಳೆ ಕಾಲದ ಬ್ಯಾಟರಿ ಡೆಡ್ ಆಗೋಗಿರುತ್ತೆ. ಈ ಸಬ್ಮರಿನ್ ನ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಇಂಜಿನ್ ಗೆ ಹೈ ವೋಲ್ಟೇಜ್ ಶಾಕ್ ಅನ್ನ ಕೊಡಬೇಕು. ಆಗ ಇವರಿಗೆ ಆ ಎಲೆಕ್ಟ್ರಿಕ್ ಈಲ್ ಫಿಶ್ ನೆನಪಾಗುತ್ತೆ. ಆ ಫಿಶ್ ಇಂದ ಇಂಜಿನ್ ಅನ್ನ ಸ್ಟಾರ್ಟ್ ಆಗೋ ಹಾಗೆ ಮಾಡ್ತೀನಿ ಅಂತ ಹ್ಯಾಂಕ್ ಹೋಗ್ತಿರ್ಬೇಕಾದ್ರೆ ಶಾನ್ ಹೇಳ್ತಾನೆ, ನೀವು ನನಗೋಸ್ಕರ ಮತ್ತೆ ವಾಪಸ್ ಬರಬೇಕು ಅಂತ. ಅಂದ್ರೆ ಶಾನ್ ಹ್ಯಾಂಕ್ ನ ಅವನ ತಂದೆ ಅಂತ ಅಕ್ಸೆಪ್ಟ್ ಮಾಡಿದಾನೆ ಅಂತ. ಇದರಿಂದ ಹ್ಯಾಂಕ್ ಕೂಡ ತುಂಬಾ ಖುಷಿಯಾಗಿ ಸರಿ ಅಂತ ಹೇಳಿ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಆ ಎಲೆಕ್ಟ್ರಿಕ್ ಈಲ್ ಫಿಶ್ ಅನ್ನ ಸಬ್ಮರಿನ್ ಹತ್ರ ಬರೋ ರೀತಿ ಮಾಡ್ತಾನೆ. ಅದು ಹತ್ರ ಬರ್ತಿದ್ದಂಗೆನೆ ಅವನ ಕೈಯಲ್ಲಿದ್ದಂತ ಆರೋನ ಅದರ ಬಾಯಿ ಒಳಗಡೆ ಹಾಕ್ಬಿಡ್ತಾನೆ. ಇದರಿಂದ ಇಂಜಿನ್ ಗೆ ಹೈ ವೋಲ್ಟೇಜ್ ಶಾಕ್ ಹೊಡೆದು ಸಬ್ಮರಿನ್ ಸ್ಟಾರ್ಟ್ ಆಗೋಗುತ್ತೆ. ಈ ಕಡೆ ಈ ಮೂರು ಜನನು ಐಲ್ಯಾಂಡ್ ನ ನಾರ್ತ್ ನ ತುದಿಗೆ ಬಂದು ತಲುಪಿರ್ತಾರೆ. ಅದೇ ಸಮಯಕ್ಕೆ ಆ ಸಂಪೂರ್ಣವಾದ ಐಲ್ಯಾಂಡ್ ಕೂಡ ನೀರಿನ ಒಳಗಡೆ ಮುಳುಗೋದಕ್ಕೆ ಶುರು ಆಗುತ್ತೆ. ಆದ್ರಿಂದ ಇವರ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ಅಂತ ನೀರಿನ ಒಳಗಡೆ ಹಾರ್ತಾರೆ. ಅಷ್ಟೇ ಇವ್ರ ಕತೆ ಇನ್ನೇನು ಮುಗೀತು ಅಂತ ನಾವು ಅನ್ಕೊಳ್ತಿರ್ಬೇಕಾದ್ರೆ ಅಲ್ಲಿಗೆ ಶಾನ್ ಹಾಗೂ ಹ್ಯಾಂಗ್ ಸಬ್ಮರಿನ್ ನಲ್ಲಿ ಬಂದು ಇವರ ಮೂರು ಜನರನ್ನು ಕಾಪಾಡ್ತಾರೆ.
ಮಾಡ್ತಾರೆ. ನಂತರ ಇವರು ಈ ಸಬ್ಮರಿನ್ ಇಂದ ಐಲ್ಯಾಂಡ್ ಇಂದನೇ ಹೊರಗಡೆ ಹೋಗ್ತಿರಬೇಕಾದ್ರೆ ಒಂದು ದೊಡ್ಡ ಬಂಡೆ ಈ ಸಬ್ಮರಿನ್ ಗೆ ಕ್ರ್ಯಾಶ್ ಆಗೋದ್ರಲ್ಲಿ ಇರುತ್ತೆ. ಆಗ ಗಬೋಟೋ ಸಬ್ಮರಿನ್ ಅನ್ನು ಓಡಿಸೋದಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂತಂದ್ರೆ ಇದು ಕೂಡ ಹೆಲಿಕಾಪ್ಟರ್ ನ ಓಡಿಸೋ ರೀತಿನೇ ಇರುತ್ತೆ. ಆಗ ಹ್ಯಾಂಗ್ ಸಬ್ಮರಿನ್ ನಲ್ಲಿದ್ದ ಮಿಸೈಲ್ ಅನ್ನು ಹಾಕಿ ಆ ಬಂಡೆಯನ್ನು ಹೊಡೆದೋಗೋ ಹಾಗೆ ಮಾಡ್ತಾನೆ. ಇದರಿಂದ ಎಲ್ಲರೂ ಕೂಡ ತುಂಬಾನೇ ಸಂತೋಷ ಆಗೋಗುತ್ತೆ. ಹಾಗೆ ಶಾನ್ ಹಾಗೂ ಕೈಲಿನ್ ಕೂಡ ಒಂದಾಗ್ತಾರೆ. ನಂತರದ ಸೀನ್ ಅಲ್ಲಿ ನಮಗೆ ತೋರಿಸ್ತಾರೆ. ಈಗ ಕೈಲಿನಿ ನ್ಯೂಯಾರ್ಕ್ ನಲ್ಲಿ ಶಾನ್ ನ ಜೊತೆ ಕಾಲೇಜ್ ನಲ್ಲಿ ಓದ್ತಿರ್ತಾಳೆ. ಹಾಗೆ ಗಬೋಟು ಆ ಸಬ್ಮರಿನ್ ನ ಹಿಡ್ಕೊಂಡು ಒಂದು ದೊಡ್ಡ ಬಿಸ್ನೆಸ್ ಅನ್ನೇ ಸ್ಟಾರ್ಟ್ ಮಾಡಿರ್ತಾನೆ. ಅಂದಂಗೆ ಇವತ್ತು ಶಾನ್ ನ ಬರ್ತ್ಡೇ ಇರುತ್ತೆ, ಆದ್ರಿಂದ ಎಲ್ಲರೂ ಪಾರ್ಟಿಯನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ. ಆಗ ಅಲ್ಲಿಗೆ ಅವನ ತಾತ ಅಲೆಕ್ಸಾಂಡರ್ ಬಂದು ಬರ್ತ್ಡೇ ಗಿಫ್ಟ್ ಅಂತ ಒಂದು ಬುಕ್ ಅನ್ನ ಕೊಡ್ತಾರೆ. ಇದು ಚಂದ್ರನ ಮೇಲೆ ಹೋಗುವಂತ ಒಂದು ಅಡ್ವೆಂಚರ್ ನ ಬುಕ್. ಅಂದ್ರೆ ಇವರೆಲ್ಲ ಮತ್ತೊಂದು ಅಡ್ವೆಂಚರ್ ಗೆ ರೆಡಿ ಆಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಸಣ್ಣ ಕ್ವಶನ್ ಇದೆ. ನಾನು ಮಾಡ್ತಿರುವಂತ ವಿಡಿಯೋಗಳಲ್ಲಿ ಏನ್ ಇಂಪ್ರೂವ್ಮೆಂಟ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಅಂತಂದ್ರೆ ನೀವು ಆಡಿಯನ್ಸ್ ಆಗಿರೋದ್ರಿಂದ ನನಗಿಂತ ಜಾಸ್ತಿ ಗೊತ್ತಿರುತ್ತೆ ನನ್ನ ವಿಡಿಯೋದಲ್ಲಿ ಏನ್ ಕೊರತೆಗಳಿವೆ ಅಂತ. ನನ್ನ ವಿಡಿಯೋಗಳಲ್ಲಿ ಏನ್ ಕಮ್ಮಿ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನ ನಾನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ಮೂವಿ ಜೊತೆಗೆ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರಿ ಎಕ್ಸ್ಪ್ಲೈನರ್ ಕನ್ನಡ.